ಪ್ರಸಂಗದಲ್ಲೇನೆ ಮುಂದೆ ಹೇಳ್ತಾರೆ ಒಂದು ಸಲ ಗೋಪಿಕಾ ಸ್ತ್ರೀಯರೆಲ್ಲ ನೀರು ತರಲಿಕ್ಕೆ ಹೋಗಿರ್ತಾರೆ ಒಬ್ಬಳು ಬಹಳ ಸುಸ್ತಾಗಿರುತ್ತೆ ಆದರೂ ಸಹಿತ ತರಲಿಕ್ಕೆ ಹೋಗಿರ್ತಾಳೆ ಹೋಗಬೇಕಾದ್ರೆ ನೀರು ತುಂಬಿರುತ್ತೆ ಎತ್ತಲಿಕ್ಕೆ ಆಗಿರಲ್ಲ ಅದಕ್ಕೆ ಕೃಷ್ಣ ಕೃಷ್ಣನೇ ಕರಿತಾಳೆ ಪಕ್ಕದಲ್ಲೇ ಇದ್ದ ಇದ್ದಾರ ಇದ್ದಿರ್ತಾನೆ ಕರಿತಾಳೆ ಇಲ್ಲ ಒಂದು ಸ್ವಲ್ಪ ಕೂಡ ಎತ್ತಿ ಕೊಡು ಅಂತ ಹೇಳಿ ಆಗೋದಿಲ್ಲ ಅಂತ ಹೇಳ್ತಾನೆ ಕೃಷ್ಣ ಆಯ್ತು ಸರಿ ಅಂತ ಹೇಳಿ ಹೇಗೋ ಕಷ್ಟಪಟ್ಟು ತಾನೇ ಆ ಕೊಡವನ್ನು ತನ್ನ ಹೆಗಲ ಮೇಲೆ ಹೊತ್ಕೊಂಡು ಬರ್ತಾಳೆ ಬಂದ ತಕ್ಷಣವೇ ಅವಳ ಮನೆ ಮುಂದೆ ಮತ್ತೆ ಕೃಷ್ಣ ಬಂದು ನಿಂತಿರ್ತಾನೆ ಅವಳಕ್ಕಿಂತ ಮುಂಚೆನೆ ಬಂದು ನಿಂತಾಗ ತಾನೇ ಕೈಯನ್ನು ಹಾಕಿ ಅವಳ ಹೆಗಲಿನಿಂದ ಆ ಕೊಡವನ್ನು ಇಳಿಸ್ತಾನೆ ಅದಕ್ಕೆ ಗೋಪಿಕಾ ಕೇಳ್ತಾಳೆ ಅಲ್ಲ ಅಲ್ಲಿ ಎತ್ತಿ ಕೊಡು ಅಂತಂದ್ರೆ ನೀನು ಎತ್ಕೊಡ್ಲಿಲ್ಲ ಇಲ್ಲಿ ನೋಡಿದ್ರೆ ಇಳಿಸ್ಲಿಕ್ಕೆ ಬಂದ್ಯಾ ನೀನು ಅಂಥೇಳಿ ಕೇಳ್ತಾಳೆ ಅದಕ್ಕೆ ಕೃಷ್ಣ ಹೇಳ್ತಾನೆ ನಾನು ಭಾರವನ್ನು ಹೊರಸೋವನಲ್ಲ ಭಾರವನ್ನು ಇಳಿಸೋನು ನಾನು ಆ ಭಾರವನ್ನು ಇಳಿಸ್ಲಿಕ್ಕಾಗಿ ಬಂದಿದ್ದೇನೆ ಹೊರತು ನಿಮಗೆಲ್ಲ ಹೊರಸ್ಲಿಕ್ಕಲ್ಲ ನೀವೆಲ್ಲ ಬೆಟ್ಟದಷ್ಟು ಪಾಪವನ್ನು ಹೊತ್ಕೊಂಡು ಬಂದಿದ್ದೀರಾ ಆ ಪಾಪವನ್ನು ನಾನು ಇಳಿಸ್ತೇನೆ ನೀವು ಮಾಡಿದಂತಹ ಒಂದೊಂದೇ ಚಿಕ್ಕ ಚಿಕ್ಕದಾದಂತಹ ಕರ್ಮದಿಂದ ಏನು ಫಲವನ್ನು ಪಡಿತೀರ ಪುಣ್ಯವನ್ನು ಪಡಿತೀರ ಆ ಪುಣ್ಯದ ಫಲದಿಂದಾಗಿ ಆ ಪಾಪಗಳನ್ನು ನಾನು ನಾಶ ಮಾಡ್ತೇನೆ ಅಂಥೇಳಿ ತಿಳಿಸ್ತಾರೆ ಹೀಗೆ